ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಅವರ ತಲೆ ದಂಡವಾಗಿದೆ ಸೊ ಈಗ ಕಡಗು ಮಹಾನಗರ ಪಾಲಿಕೆಯಿಂದ ಅನಿಲ್ ಕುಮಾರ್ ಎತ್ತಂಗಡಿಯಾಗಿದ್ದಾರೆ ನೂತನ ಆಯುಕ್ತರಾಗಿ ಮಂಜುನಾಥ್ ಪ್ರಸಾದ್ ನೇಮಕ ಮಾಡಲಾಗಿದೆ ಸೊ ಈ ಹಿಂದೆನೂ ಕೂಡ ನಾಲ್ಕು ವರ್ಷಗಳ ಕಾಲ ಮಂಜುನಾಥ್ ಪ್ರಸಾದ್ ಅವರೇನೆ ಬಿಬಿಎಂಪಿಯ ಕಮಿಷನರ್ ಆಗಿದ್ರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರು ಬೆಂಗಳೂರಿನಲ್ಲಿ ರಸ್ತೆಗಳಾಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಮಂಜುನಾಥ್ ಪ್ರಸಾದ್ ಸಾಕಷ್ಟು ಅವರೇ ಖುದ್ದಾಗಿ ಬೀದಿಗಿಳಿದು ಕೆಲಸ ಮಾಡಿಸೋದಕ್ಕೆ ಆರಂಭ ಮಾಡಿದರು ಇದೀಗ ಕೊರೋನಾ ನಿಯಂತ್ರಣದಲ್ಲಿ ಅನಿಲ್ ಕುಮಾರ್ ವೈಫಲ್ಯ ಆರೋಪ ಕೇಳಿ ಬಂದಿದ್ದರಿಂದ ಆ ಆರೋಪದ ಹಿನ್ನೆಲೆ ಬೆಂಗಳೂರು ಶಾಸಕರು ಕೂಡ ಅನಿಲ್ ಕುಮಾರ್ ಅವರ ವಿರುದ್ಧ ಅಸಮಾಧಾನಗೊಂಡಿರ್ತಾರೆ ಸೊ ಹಾಗಾಗಿ ಈಗ ಕೊಡಗು ಒತ್ತಡಕ್ಕೆ ಮಣಿದಿದೆ ಮುಖ್ಯಮಂತ್ರಿಗಳು ಕೂಡ ಹಾಗೆಯೇ ಸರ್ಕಾರ ಕೂಡ ಒತ್ತಡಕ್ಕೆ ಮಣಿದಿದೆ ಜೊತೆಗೆ ಬಿ ಬಿ ಎಂ ಪಿಯ ಎಲ್ಲ ಹಿರಿಯರು ಕೂಡ ಅನಿಲ್ ಕುಮಾರ್ ಅವರ ಸ್ಥಾನಕ್ಕೆ ಇದೀಗ ಮಂಜುನಾಥ್ ಪ್ರಸಾದ್ರನ್ನ ನೇಮಕ ಮಾಡಿದ್ದಾರೆ ಸೊ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಅವರ ತಲೆದಂಡವಾಗಿದೆ ನೂತನ ಕಮಿಷನರ್ ಆಗಿ ಈ ಹಿಂದೆ ಕಮಿಷನರ್ ಆಗಿದ್ದಂತಹ ಮಂಜುನಾಥ್ ಪ್ರಸಾದ್ರನ್ನು ನೇಮಕ ಮಾಡಲಾಗಿದೆ ಸೊ ಬೆಂಗಳೂರು ನಗರ ಶಾಸಕರ ಒತ್ತಡಕ್ಕೆ ಮಣಿದಿದ್ದಾರೆ ಸಿ ಎಂ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕೆಂದರೆ ಬಿ ಬಿ ಎಂ ಪಿಯ ವ್ಯಾಪ್ತಿಯಲ್ಲಿ ಏನೆಲ್ಲ ಚಟುವಟಿಕೆಗಳು ಬಿರುಸಿನಿಂದ ಸಾಗಬೇಕಾಗಿತ್ತು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಎಂತಹ ಆಂಬ್ಯುಲೆನ್ಸ್ ಆಗಲಿ ಆಸ್ಪತ್ರೆಗಳಾಗಲಿ ಅದರ ಸ್ಯಾನಿಟೈಸೇಷನ್ ಆಗಲಿ ಅಡ್ಮಿಷನ್ಸ್ ಆಗಲಿ ಕಾಟ್ಗಳಾಗಲಿ ಇವೆಲ್ಲವೂ ಕೂಡ ಜನ ಕೇಳೋದಕ್ಕೆ ಮೊದಲೇ ರೆಡಿ ಇರಬೇಕಾಗಿತ್ತು ನಿಂತು ಹಪ ಬಟ್ ಕೋವಿಡ್ ಸಿಚುವೇಶನನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಆಗಲಿಲ್ವಾ ಅನಿಲ್ ಕುಮಾರ್ ಅವ್ರಿಗೆ ಈ ಆರೋಪ ಬೆಂಗಳೂರಿನ ಶಾಸಕರೇ ಸಚಿವರೇ ಸಚಿವರೇ ಸೇರಿಕೊಂಡು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿರ್ತಾರೆ ಆದರೆ ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ ಅನ್ನುವಂಥ ತೃಪ್ತಿ ಅನಿಲ್ ಕುಮಾರ್ ಅವ್ರಿಗೆ ಇದೆ ಅಂತ ಅವರೇ ಸ್ವತಃ ಹೇಳ್ತಾರೆ ಸೊ ಒಂದು ಕಡೆ ಕೊರೋನಾ ರಣಕೈಕೆ ಹಾಕ್ತಾ ಇದೆ ಬೆಂಗಳೂರಿನಲ್ಲಿ ನೂರರಿಂದ ಸಾವಿರ ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರನು ದಾಟಿ ಬೆಂಗಳೂರಿನಲ್ಲಿ ಪ್ರತಿದಿನ ಸೋಂಕು ಪತ್ ಪ್ರಕರಣ ಪತ್ತೆ ಆಗ್ತಾ ಇದ್ದಾವೆ ದೃಢಪಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಂಥ ಮಹಾನಗರವನ್ನು ಕಂಟ್ರೋಲ್ ಮಾಡೋದರಲ್ಲಿ ಕೊರೋನಾ ರಣಕೇಕೆಯಿಂದ ಕಂಟ್ರೋಲ್ ಮಾಡೋದರಲ್ಲಿ ಪ್ಲ್ಯಾನ್ ಮಾಡೋದರಲ್ಲಿ ಶಾಸಕರ ಜೊತೆ ಸಚಿವರ ಜೊತೆ ಜೊತೆಗೆ ವಾರ್ಡ್ನ ಸದಸ್ಯರುಗಳ ಜೊತೆ ಒಂದು ಸಂಯಮ ಕಾಪಾಡ್ಕೊಳ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ ಯಾಕೆಂದ್ರೆ ಯಾಕೆ ಆರೋಪ ಮಾಡ್ತಾರೆ ಬೆಂಗಳೂರಿನ ಶಾಸಕರು ಕೋಆರ್ಡಿನೇಷನ್ ಇರಬೇಕು ಯಾಕೆಂದರೆ ಹೇಳಿ ಕೇಳಿ ಅಧಿಕಾರಿ ಅಧಿಕಾರಿ ಅಂತ ಅಂದಮೇಲೆ ಸರ್ಕಾರದ ಮಾತನ್ನು ಕೇಳಬೇಕಾಗುತ್ತೆ ಅಲ್ಲಿನ ಹಿರಿಯರ ಶಾಸಕರ ಮಾತನ್ನು ಕೇಳಬೇಕಾಗುತ್ತೆ ಜೊತೆಗೆ ಅವರ ಸಲಹೆಯನ್ನು ಕೂಡ ಪಡಿಬೇಕಾಗುತ್ತೆ ಬಟ್ ಇದು ಯಾಕೆ ಸಾಧ್ಯ ಆಗಲಿಲ್ಲ ಅಥವಾ ಮತ್ತೆ ಅಧಿಕಾರಿಯ ಮೇಲೆ ಏನಾದರೂ ಈ ರೀತಿಯಾದಂಥ ಆರೋಪ ಮಾಡಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ ಸೊ ಒಟ್ಟಾರೆ ಈಗ ಈ ಹಿಂದೆ ನಾಲ್ಕು ವರ್ಷ ಬಿ ಬಿ ಎಂ ಪಿ ಆಯುಕ್ತರಾಗಿದ್ದ ಮಂಜುನಾಥ್ ಪ್ರಸಾದ್ ಅವರು ಇದೀಗ ಕೋವಿಡ್ ನಿಯಂತ್ರಣಕ್ಕೆ ಹೊಸ ಭಾಷ್ಯ ಬರೀತಾರ ನೋಡಬೇಕಾಗಿದೆ ನೋಡ್ತಾ ಇದ್ರಿ ಆ ಒಂದು ವರ್ಗಾವಣೆ ಪತ್ರವನ್ನು ಟಿ ವಿ ಫೈನಲ್ ಎಕ್ಸ್ಕ್ಲೂಸಿವ್ ಆಗಿ ಅನಿಲ್ ಕುಮಾರ್ ಅವರ ತಲೆದಂಡವಾಗಿದೆ ಈ ಹಿಂದೆ ಬಿ ಬಿ ಎಂ ಪಿ ಕಮಿಷನರ್ ಅನಿಲ್ ಕುಮಾರ್ ಅವರು ಒಂದು ಕಡೆ ಕೊರೋನಾ ಅನ್ನುವಂತಹ ಮಹಾಮಾರಿ ಏನಿದೆ ಬೆಂಗಳೂರಿನಲ್ಲಿ ಒಂದು ಹಂತಕ್ಕೆ ಬರ್ತಾ ಇದೆ ಅನ್ನುವ ಸಂದರ್ಭದಲ್ಲೂ ಕೂಡ ಅನಿಲ್ ಕುಮಾರ್ ಅವರಿದ್ದರು ಆದರೆ ಈಗ ಮತ್ತೆ ಅನಿಲ್ ಕುಮಾರ್ ಯಾವಾಗ ಈ ಒಂದು ಕೋವಿಡ್ ಪ್ರಕರಣ ಜಾಸ್ತಿ ಆಯಿತು ಜೊತೆಗೆ ಸೀಲ್ ಡೌನ್ ಏರಿಯಾಗಳು ಜಾಸ್ತಿ ಆದವು ಕಂಟೈನ್ಮೆಂಟ್ ಝೋನ್ಗಳು ಮೂರು ಸಾವಿರಕ್ಕೂ ಮೇಲ್ಪಟ್ಟಂತಹ ಕಂಟೈನ್ ಝೋನ್ಗಳಾದವು ಕಂಟೈನ್ಮೆಂಟ್ ಝೋನ್ಗಳು ಸೊ ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಕೋಆರ್ಡಿನೇಷನ್ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಶಾಸಕರು ಮಾಡಿದ್ದಾರೆ ಸೊ ಇದೀಗ ಅವರ ಬದಲಿಗೆ ಹಿಂದೆ ಬಿ ಬಿ ಎಂ ಆಯುಕ್ತರಾಗಿದ್ದಂಥ ಮಂಜುನಾಥ್ ಪ್ರಸಾದ್ರನ್ನ ನೇಮಕ ಮಾಡಲಾಗಿದೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ಮತ್ತಷ್ಟು ಮಾಹಿತಿಯನ್ನು ನೇರ ಸಂಪರ್ಕದಲ್ಲಿ ಕೊಡ್ತಾರೆ ಪವನ್ ಕುಮಾರ್ ಬೆಂಗಳೂರಿನ ಸಿಚುವೇಶನನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕೋಆರ್ಡಿನೇಷನ್ ಮಿಸ್ ಆಗಿದೆ ಅನ್ನುವಂಥ ಆರೋಪ ಮುಖ್ಯಮಂತ್ರಿಗಳ ಕಡೆಗೆ ನೇರವಾಗಿ ಬೆಂಗಳೂರಿನ ಶಾಸಕರು ಮಾಡಿದ್ದಾರೆ ಕಮಿಷನರ್ ಕಡೆಯಿಂದ ನಮ್ಗೆ ಯಾವುದೇ ರೀತಿಯ ಸಹಕಾರ ಇಲ್ಲ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಎಷ್ಟರ ಮಟ್ಟಿಗೆ ಇದು ಸತ್ಯ ಕೊನೆಗೂ ಇದು ವರ್ಕೌಟ್ ಆಗಿದೆ ಜೊತೆಗೆ ಈಗ ಅವರ ತಲೆದಂಡವಾಗಿದೆ ಅನಿಲ್ ಕುಮಾರ್ ಅವ್ರದ್ದು ಹೆಚ್ಚಿನ ಬಗ್ಗೆ ಗುರುಪ್ರಸಾದ್ ಸಾಕಷ್ಟು ವಿಚಾರದಲ್ಲಿ ಹಿಂದೆ ಕೊರೋನಾ ಕಂಟ್ರೋಲಿಗೆ ಸಂಬಂಧಪಟ್ಟಂತೆ ಸಿಎಂ ಯಡಿಯೂರಪ್ಪನವರು ಮೀಟಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಶಾಸಕರ ಸಭೆ ಕರೆದಂತ ಸಂದರ್ಭದಲ್ಲೂ ಕೂಡ ಸಿ ನ ಆಪ್ತ ಕೆಲ ಶಾಸಕರು ಮತ್ತೆ ಬೆಂಗಳೂರು ಮೂಲದ ಕೆಲ ಸಚಿವರು ಅನಿಲ್ ಕುಮಾರ್ ಅವರನ್ನ ಬದಲಾಯಿಸ್ಬಿಡಿ ಮಂಜುನಾಥ್ ಪ್ರಸಾದ್ ಅವರನ್ನೇ ನೇಮಕ ಮಾಡಿ ಅನ್ನುವಂತ ಆಗ್ರಹವನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಹೀಗಾಗಿ ಒಂದು ಕಡೆ ಶಾಸಕರು ಸಚಿವರು ನಡುವೆ ಶಾಸಕರು ಸಚಿವರು ಮತ್ತೆ ಅನಿಲ್ ಕುಮಾರ್ ನಡುವೆ ಕೋಆರ್ಡಿನೇಷನ್ ಇರಲಿಲ್ಲ ಮತ್ತೆ ಕೋವಿಡ್ ವಿಚಾರದಲ್ಲಿ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸಕ್ಕೆ ಆಗಲಿಲ್ಲ ಅನ್ನುವಂಥ ಒಂದಿಷ್ಟು ಕಾರಣಗಳನ್ನು ಇಟ್ಟುಕೊಂಡು ಅನಿಲ್ ಕುಮಾರ್ ಅವ್ರನ್ನ ಈಗ ಅನಿಲ್ ಕುಮಾರ್ ಅವ್ರನ್ನ ಅನಿಲ್ ಕುಮಾರ್ ಅವರ ಜಾಗಕ್ಕೆ ಈಗ ಮಂಜುನಾಥ್ ಪ್ರಸಾದ್ ಅವ್ರನ್ನ ಹಿಂದೆನೂ ಕೂಡ ಅವರು ಬಿ ಬಿ ಎಂ ಪಿ ಕೆಲಸ ಮಾಡಿದ್ರು ಮಂಜುನಾಥ್ ಪ್ರಸಾದ್ ಅವರನ್ನೇ ಈಗ ಮತ್ತೆ ಬಿ ಬಿ ಎಂ ಪಿ ನೂತನ ಕಮಿಷನರ್ ಆಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಹೀಗಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒಂದ್ ಕಡೆ ಕೊರೋನಾ ಸಿಚುವೇಶನ್ ಇದೆ ಸಮರ್ಥವಾಗಿ ಅದನ್ನ ಹ್ಯಾಂಡಲ್ ಮಾಡೋದು ಆಗ್ತಾ ಇರಲಿಲ್ವಾ ಅನಿಲ್ ಕುಮಾರ್ ಅವರಿಗೆ ಅನ್ನುವಂಥದ್ದು ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ನೋಡ್ಬೋದು ಮೊದಲು ತಬ್ಲಿಗೆ ಜಮಾತ್ ಪ್ರಕರಣ ಆದ ಬಳಿಕ ಒಂದಿಷ್ಟು ಸೋಂಕನ್ನು ಕಡಿಮೆ ಮಾಡುವ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿತ್ತು ಅದಾದ ಬಳಿಕ ಬೆಂಗಳೂರಿನಲ್ಲಿ ಮತ್ತೆ ಈಗ ಬೇರೆ ರಾಜ್ಯಗಳಿಂದ ಮಹಾರಾಷ್ಟ್ರದಿಂದ ಬಂದಂಥ ಟ್ರೈನ್ಗಳು ಇರಬಹುದು ಮತ್ತು ಹೊರ ರಾಜ್ಯಗಳಿಂದ ಬಂದಂಥ ಕಾರ್ಮಿಕರು ಬೆಂಗಳೂರು ಮುಖೇನವಾಗಿಯೇ ಬೇರೆ ಬೇರೆ ಊರುಗಳಿಗೆ ತೆರಳಿದ್ರು ಮತ್ತು ಬೆಂಗಳೂರಿನಲ್ಲಿ ಹೊರ ರಾಜ್ಯದಿಂದ ಬಂದಂಥವರು ಮತ್ತು ಹೊರದೇಶದಿಂದ ಬಂದಂಥವ್ರ ಸಂಖ್ಯೆನೂ ಕೂಡ ಜಾಸ್ತಿ ಆಯಿತು ಏಕಾಏಕಿ ಕಂಟ್ರೋಲಿಗೆ ತಪ್ಪಿ ಕೊರೋನಾ ಹರಡ್ತಾ ಶುರುವಾಯಿತು ಹರಡೋಕ್ಕೆ ಶುರುವಾಯಿತು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಮತ್ತು ಇದು ಅನಿಲ್ ಕುಮಾರ್ ಅವರ ವೈಫಲ್ಯ ಅಂತ ಪರಿಗಣನೆ ಮಾಡಿನೇ ಚಿನ್ನ ಸಚಿವರು ಅವ್ರನ್ನ ಬದಲಾವಣೆ ಮಾಡಿ ಅಂತ ಸಿ ಅವರಿಗೆ ಒಂದಿಷ್ಟು ದೂರಗಳನ್ನ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಇದೆ ಇಂಟರ್ನಲ್ ಆಗಿ ಹೀಗಾಗಿ ಅನಿಲ್ ಕುಮಾರ್ ಅವ್ರನ್ನ ಬದಲಾಯಿಸಿ ಈಗ ಮತ್ತೆ ಮಂಜುನಾಥ್ ಪ್ರಸಾದ್ ಅವ್ರನ್ನ ನೇಮಕ ಮಾಡಿದ್ದಾರೆ ಗುರುಪ್ರಸಾದ್